ಇದು ಇಂಡಿಯಾ ಫಸ್ಟ್ ಸ್ಟ್ರೀಮ್ ರೆಸ್ಟೋರೆಂಟು. ಇದು ಫಿಲಿಪೀನ್ಸ್ ವಾಟರ್ಫಾಲ್ ರೆಸ್ಟೋರೆಂಟ್ ಇದೆ, ಆದರೆ ಅವರು ನ್ಯಾಚುರಲ್ ಆಗಿ ಮಾಡಿಲ್ಲ. ನ್ಯಾಚುರಲ್ ಅಂದರೆ ಬ್ಯಾಕ್ ವಾಟರ್ಸ್ ಇದೆ, ಆದರೆ ಅವರು ಸಿಮೆಂಟು ಕಾಲೇಜ್ ಟೇಬಲ್ಸ್ ಎಲ್ಲ ಹಾಕಿ ಮಾಡಿರೋದು. ನಾನು ಅದನ್ನು ನೋಡಿಬಿಟ್ಟು ಇಲ್ಲಿ ನ್ಯಾಚುರಲ್ ಆಗಿರಲಿ ಅಂತ 30 loads ಆಫ್ ಸ್ಟೋನ್ ಎಲ್ಲ ಬ್ರೇಕ್ ಮಾಡಿಸಿ ವುಡ್ ಲಾಕ್ಸಲ್ಲೇ ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು ಸ್ಟ್ರೀಮ್ ರೆಸ್ಟೋರೆಂಟ್ ಮಾಡ್ತಾಯಿದ್ದೀವಿ ಮಾಡಿರೋದು. ಒಳಗಡೆ ಬಂದರೆ ನೀವು ಫಸ್ಟು ಫಿಶ್ ಪೆಡಿಕ್ಯೂರ್ ಹೋಗ್ತೀರಾ, ಆ ಫಿಶ್ ಪೆಡಿಕ್ಯೂರ್ ಹೋದ್ಮೇಲೆ ವಾಟರ್ ಸ್ಟ್ರೀಮ್ ರೆಸ್ಟೋರೆಂಟ್ಗೆ ಹೋಗ್ತೀರಾ. ಆ ವಾಟರ್ ಸ್ಟ್ರೀಮ್ ರೆಸ್ಟೋರೆಂಟಲ್ಲಿ ಬಂದು 10 to 12,000 liters ಆಫ್ ವಾಟರ್ ರೀಸೈಕಲ್ ಆಗ್ತಾ ಇರುತ್ತೆ, ಯಾವುದು ವಾಟರ್ ವೇಸ್ಟೇಜ್ ಆಗ್ತಾ ಇಲ್ಲ. ನೀವೆಲ್ಲೇ ಹೋದರೂ ರೂಫ್ ಟಾಪು ಇಲ್ಲ ಲ್ಯಾಂಡಲ್ಲಿ ಕೂತ್ಕೊಳ್ತೀರಾ ಅಷ್ಟೇ. ನಮ್ಮ ರೆಸ್ಟೋರೆಂಟಲ್ಲಿ ಬಂದರೆ ರೂಫ್ ಟಾಪು, ಲ್ಯಾಂಡು, ವಾಟರು, ಅಂಡರ್ಗ್ರೌಂಡು, ರೂಫ್ ಟಾಪಲ್ಲಿ ಕಾರ್ಸಲ್ಲೂ ಕೂತ್ಕೊಳ್ತೀರಾ. ನಮ್ಮಲ್ಲಿ ಫುಡ್ ಬಂದು ಚೈನೀಸು, ಜಾಪನೀಸು, ಥಾಯ್, ಇಂಡೋನೇಷ್ಯನ್ನು ಸಿಗುತ್ತೆ. ಆದರೆ ಎಲ್ಲಾದರೂ ಹೋದರೆ ನೀವು ಸೇಮ್ ಮೆನು ಇರೋಲ್ಲ, ನಮ್ಮದು ಡಿಫ್ರೆನ್ಸ್ ಇರುತ್ತೆ. ಟೋಟ್ಲಿ ಚೇಂಜ್ ಮಾಡಿದ್ದೀವಿ ಕೂತ್ಕೊಂಡು. ಇದು ಪ್ರಾಜೆಕ್ಟ್ 2 years ಮಾಡಿ ಇವಾಗ ಕಂಪ್ಲೀಟ್ ಮಾಡಿರೋದು. ಫ್ಯೂಚರ್ ಪ್ರಾಜೆಕ್ಟ್ ಇದೆ, ಇದು ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್. ಫ್ಯೂಚರ್ ಬಂದು ಸೇಮ್ ಸ್ಟೋನಿ ಬ್ರೋಕು ಸಿಟಿ ಒಳಗಡೆ ಮಾಡ್ತೀವಿ, ಇಲ್ಲ ಹೈವೇಲಿ ಮಾಡೇ ಮಾಡ್ತೀವಿ.